ಓಕೆ ಫ್ರೆಂಡ್ಸ್, ನಿಮ್ಮಲ್ಲಿ ಎಲ್ಲರೂ ಅಥವಾ ಅನೇಕರು ಬೈಬಲನ್ನು ಓದ್ತಾರೆ ಹಾಗೂ ಬೈಬಲ್ನ ವಾಕ್ಯಗಳನ್ನು ಧ್ಯಾನ ಮಾಡ್ತಾರೆ. ಬಟ್ ಕೆಲವರಿಗೆ ಒಳ್ಳೊಳ್ಳೆ ವಾಕ್ಯಗಳು ಸಿಗುವುದಿಲ್ಲ, ಅಂದರೆ ಎಲ್ಲ ವಾಕ್ಯವೂ ಸಹ ಒಳ್ಳೆಯದೆ ಬೈಬಲಲ್ಲಿ, ಬಟ್ ಪ್ರೋತ್ಸಾಹಿಸುವ ವಾಕ್ಯಗಳು ಸಿಗುವುದಿಲ್ಲ. ಬಟ್ ನಾನು ನಿಮಗೆ ಇವತ್ತು 10 ಪ್ರೋತ್ಸಾಹಿಸುವ ವಾಕ್ಯಗಳು ಕೊಡ್ತೇನೆ. ಅದನ್ನು ನೀವು ಡೈಲಿ ಬಾಯಲ್ಲಿ ಅರಕೆ ಮಾಡಿದರೆ ನಿಮ್ಮ ಜೀವಿತದಲ್ಲಿ ನಿಮಗೆ ಖಂಡಿತವಾಗಿ ಏನಾದರೂ ಡಿಫ್ರೆನ್ಸ್ ಬರಲು ಸಾಧ್ಯವಿದೆ. ಓಕೆ, ಸೊ ಈ ವಾಕ್ಯಗಳನ್ನು ಬರೆದಿಟ್ಟುಕೊಳ್ಳಿ, ಅಥವಾ ಈ ವಾಕ್ಯಗಳನ್ನು ನೀವು ಡೈಲಿ ಈ ವಿಡಿಯೋವನ್ನು ನೋಡಿ ಹಾಗೂ ಈ ವಾಕ್ಯಗಳನ್ನು ನಿಮ್ಮ ಬಾಯಲ್ಲಿ ಅರಿಕೆ ಮಾಡಿ. ಎಲ್ಲವೂ ಸಾಧ್ಯ, ಹಾಗೂ ಈ ಒಳ್ಳೆಯ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ವಾಕ್ಯಗಳು ಖಂಡಿತವಾಗಿ ಕಾರ್ಯ ಮಾಡುತ್ತದೆ. ಓಕೆ, ಅದನ್ನು ನೆನಪಿಡಿ. ನನ್ನದೊಂದು ರಿಕ್ವೆಸ್ಟ್, ಪ್ಲೀಸ್ ನೀವು ವಿಡಿಯೋವನ್ನು ಫುಲ್ ನೋಡಿ. ಕೆಲವೊಬ್ಬರು ವಿಡಿಯೋವನ್ನು ಹಾಫ್ ನೋಡಿ ಹೋಗ್ತಾರೆ. ದಯವಿಟ್ಟು ವಿಡಿಯೋವನ್ನು ಅರ್ಧ ನೋಡಿ ಹೋಗಬೇಡಿ, ಪ್ಲೀಸ್ ವಿಡಿಯೋವನ್ನು ಫುಲ್ ನೋಡಿ. ಯಾಕೆಂದರೆ ನಾನು ವಿಡಿಯೋನ ಕೊನೆಯಲ್ಲಿ ಒಂದು ಬೋನಸ್ ವಾಕ್ಯ ಇಟ್ಟಿದ್ದೇನೆ. ಆ ವಾಕ್ಯವು ನೀವು ಡೈಲಿ ಬಾಯಲ್ಲಿ ಹೇಳಿದರೆ ನಿಮಗೆ ಗ್ಯಾರಂಟಿ ನಿಮ್ಮ ಜೀವಿತದಲ್ಲಿ ಏನಾದರೂ ಚೇಂಜಸ್ ಬರ್ತದೆ. ಓಕೆ, ಸೊ ಪ್ಲೀಸ್ ವಿಡಿಯೋವನ್ನು ಫುಲ್ ನೋಡಿ. ನಂಬರ್ 1, ಯೋಹಾನ 16:33, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಂಬರ್ 2, ಯೆಶಾಯ 41:10, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ನಂಬರ್ 3, ಫಿಲಿಪ್ಪಿಯವರಿಗೆ 4:6-7, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ನಂಬರ್ 4, ಕೀರ್ತನೆಗಳು 34:4-5, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಂಬರ್ 5, ಯೆಹೋಶುವ 1:9, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ನಂಬರ್ 6, ಜ್ಞಾನೋಕ್ತಿಗಳು 3:5-6, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು, ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ರೋಮಪುರದವರಿಗೆ 15:13, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ನಂಬರ್ 8, ಯೆಶಾಯ 41:13, ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ನಂಬರ್ 9, 1 ಪೇತ್ರ 5:6-7, ಈಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಂಬರ್ 10, ಕೀರ್ತನೆಗಳು 94:18-19, ಯೆಹೋವನೇ ನನ್ನ ಕಾಲು ಜಾರಿತೆಂದು ಅಂದಾಗಲಿ ನಿನ್ನ ಕೃಪೆಯು ನನಗೆ ಆಧಾರವಾಯಿತು, ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಈಗ 10 ವಾಕ್ಯಗಳು ತಿಳಿಸಿದೆ. ಈ ವಾಕ್ಯವು ನೀವು ಡೈಲಿ ನಿಮ್ಮ ಬಾಯಲ್ಲಿ ಅರಿಕೆ ಮಾಡಿ ನಿಜವಾಗಿಯೂ ನಿಮ್ಮ ಜೀವಿತದಲ್ಲಿ ಏನಾದರೂ ಅದ್ಭುತಗಳು ಅಥವಾ ಏನಾದರೂ ಚೇಂಜಸ್ಗಳು ಗ್ಯಾರಂಟಿ ಕಾಣಲು ಬರುತ್ತದೆ. ಓಕೆ, ಸೊ ನಿಮಗೆ 10 ವಾಕ್ಯ ತಿಳಿಸಿದೆ. ಈಗ ನಾನು ನಿಮಗೆ ಬೋನಸ್ ವಾಕ್ಯವನ್ನು ತಿಳಿಸುತ್ತೇನೆ. ನಾನು ನಿಮಗೆ ಆಗಲೇ ಹೇಳಿದ್ದೆ, ವಿಡಿಯೋನ ಎಂಡಿಗೆ ಒಂದು ಬೋನಸ್ ವಾಕ್ಯ ಹೇಳ್ತೇನೆ ಅಂತ. ಸೊ ಈ ವಾಕ್ಯವನ್ನು ನೀವು ಡೈಲಿ ನಿಮ್ಮ ಜೀವಿತದಲ್ಲಿ ನೀವು ಅರಿಕೆ ಮಾಡಬೇಕು. ಈ ವಾಕ್ಯವು ತುಂಬ ಒಳ್ಳೆಯ ವಾಕ್ಯ ಹಾಗೂ ನಿಮ್ಮ ಜೀವಿತವನ್ನು ಗ್ಯಾರಂಟಿ ಇದು ಬದಲಿಸುವ ವಾಕ್ಯವಾಗಿದೆ. ನೀವು ಕೆಲಸ ಕಾರ್ಯಕ್ಕೆ ಹೋಗುವಾಗಲೂ ನಿಮಗೆ ಸಕ್ಸಸ್ ತರುವ ವಾಕ್ಯ ಇದಾಗಿದೆ, ಹಾಗೂ ನಿಮಗೆ ಯಾವ ಕೆಲಸಗಳು ಸಹ ಆಗದಿದ್ದರೆ ಸಕ್ಸಸ್ ಆಗದಿದ್ದರೆ ಈ ವಾಕ್ಯವನ್ನು ಹಿಡಿದು ಪ್ರಾರ್ಥನೆ ಮಾಡಿ ಹಾಗೂ ಈ ವಾಕ್ಯವನ್ನು ಡೈಲಿ ಅರಿಕೆ ಮಾಡಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತದೆ ಹಾಗೂ ಎಲ್ಲ ಥರದ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತದೆ. ಸೊ ಈ ಬೋನಸ್ ವಾಕ್ಯ ಯಾವುದೆಂದರೆ ಮಾರ್ಕ 10:27, ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ, ದೇವರಿಗೆ ಎಲ್ಲವೂ ಸಾಧ್ಯವೇ. ಈ ವಾಕ್ಯವನ್ನು ನೀವು ಡೈಲಿ ಅರಿಕೆ ಮಾಡಿ, ಈಗ ನಾನು ಮತ್ತೊಮ್ಮೆ ಹೇಳ್ತಿದ್ದೇನೆ, ಡೈಲಿ ಅರಿಕೆ ಮಾಡಿ, ನಿಮ್ಮಿಂದ ಆಗದ ಕೆಲಸವು ದೇವರಿಂದ ಎಲ್ಲವೂ ಸಾಧ್ಯ. ಹಾಗಾಗಿ ನಿಮ್ಮಿಂದ ಆಗದ ಕೆಲಸವನ್ನು ದೇವರಿಗೆ ಬಿಟ್ಟುಬಿಡಿ, ದೇವರು ಆ ಕೆಲಸವನ್ನು ಮಾಡಿಕೊಡುತ್ತಾರೆ ಹಾಗೂ ದೇವರಿಂದ ಎಲ್ಲವೂ ಸಾಧ್ಯ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನಿಮಗೆ ಏನಾದರೂ ಬೇರೆ ವಿಷಯದಲ್ಲಿ ವಿಡಿಯೋ ಬೇಕಾದರೆ ಹಾಗೂ ಅಂದರೆ ನಿಮಗೆ ಯಾವುದಾದ್ರು ಡೌಟ್ ಇದೆ, ನೀವು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಿಮಗೆ ಯಾವ ವಿಷಯದಲ್ಲಿ ವಿಡಿಯೋ ಬೇಕು ಅದು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾವು ಅದರ ವಿಷಯದಲ್ಲಿ ವಿಡಿಯೋವನ್ನು ಖಂಡಿತವಾಗಿ ತರ್ತೇವೆ. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.